ಹಿಟ್ಮ್ಯಾನ್ ಬಾಲ್ಯ ಬಲು ಘೋರ. ಭಾರತೀಯ ಕ್ರಿಕೆಟ್ ತಂಡ ಕ್ಯಾಪ್ಟನ್ ಹಿಟ್ಮ್ಯಾನ್, ಅತಿ ಹೆಚ್ಚು ಮಹಿಳಾ ಫ್ಯಾನ್ಸ್ ಹೊಂದಿರುವ ಕ್ರಿಕೆಟಿಗ ರೋಹಿತ್ ಶರ್ಮಾ. ಇನ್ನೂ 10-20 ವರ್ಷದ ನಂತರ ಟಾಪ್ ಪಟ್ಟಿ ಮಾಡಿದ್ರೆ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಹೆಸರೆಂದ್ರೆ ಅದು ರೋಹಿತ್ ಶರ್ಮಾರದ್ದೇ. ಈ ಪರಿ ಕ್ರಿಕೆಟ್ ಪ್ರೇಮಿಗಳನ್ನು ಆವರಿಸಿಕೊಂಡಿರುವ ರೋಹಿತ್ ಇಂದು ಈ ಮಟ್ಟಕ್ಕೆ ಏರಲು ಕಾರಣ ಕೇವಲ ಕಠಿಣ ಶ್ರಮ. ಯಶಸ್ಸಿಗೆ ಮತ್ತೇನಾದರೂ ಸೂತ್ರ ಇದೆಯಾ ಅಂತ ರೋಹಿತ್ ಕೇಳಿ ನೋಡಿ. ಅವರು ಕೊಡುವ ಆನ್ಸರ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಓನ್ಲಿ ಹಾರ್ಡ್ ವರ್ಕ್. ತನ್ನನ್ನು ಈ ಕಠಿಣ ಪರಿಶ್ರಮವೇ ಗೆಲ್ಲಿಸಬಲ್ಲದು ಎಂದು ರೋಹಿತ್ ಅವರಿಗೆ ಅರಿವಾದದ್ದು ಬಾಲ್ಯದಲ್ಲಿ. ಇದನ್ನು ಹೇಳಿಕೊಟ್ಟಿದ್ದು ಬಡತನ. ಹೌದು, ಇಂದು ರೋಹಿತ್ 100 ಕೋಟಿ ರೂಪಾಯಿಗೆ ಬಾಳ್ತಾರೆ, ಕೋಟಿ ಕೋಟಿ ದುಡ್ಡೆಣಿಸ್ತಾರೆ, ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾರೆ, ದುಬಾರಿ ಹೋಟೆಲ್ಗಳಲ್ಲಿ ತಂಗುತ್ತಿರುವ ಈ ರೋಹಿತ್ ಶರ್ಮಾಗೆ ಬಾಲ್ಯದಲ್ಲಿ ಇರಲು ಸರಿಯಾದ ಮನೆ ಇರಲಿಲ್ಲ. ನೀವು ನಂಬಲೇಬೇಕು, ಮಲಗಲು ಮನೆಯಲ್ಲಿ ಜಾಗ ಸಾಕಾಗದೇ ಇರೋದಕ್ಕಾಗಿ ರೋಹಿತ್ ಶರ್ಮಾರನ್ನು ಅವರ ತಂದೆ ತಾಯಿ ಅಜ್ಜಿ ಮನೆಯಲ್ಲಿ ಬಿಟ್ಟಿದ್ರು. ಬಾಲ್ಯದಲ್ಲಿ ಪ್ರತಿ ಮಗು ಬಯಸೋದು ತನ್ನ ತಂದೆ ತಾಯಿ ಜೊತೆ ಇರಬೇಕು ಅಂತ. ಆ ದಿನಗಳಲ್ಲಿ ಅಮ್ಮನೇ ಪ್ರಪಂಚ, ಅಪ್ಪನೇ ಆಕಾಶ. ಆದ್ರೆ ರೋಹಿತ್ ಅವರಿಗೆ ಅದೊಂದು ಕನಸಾಗಿತ್ತು. ಅಪ್ಪ ಅಮ್ಮನನ್ನು ನೋಡೋದಕ್ಕಾಗಿ ಅವರು ಕಾಯಬೇಕಿತ್ತು. ವಾರಕ್ಕೆ ಒಂದು, ತಿಂಗಳಿಗೆ 3 ದಿನಗಳ ಕಾಲ ಪೇರೆಂಟ್ಸ್ ಜೊತೆ ಇರಲು ರೋಹಿತ್ಗೆ ಅವಕಾಶ ಸಿಕ್ತಿತ್ತು. ರೋಹಿತ್ ಹುಟ್ಟಿದ್ದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ. ತಂದೆ ಗುರುನಾಥ್ ಶರ್ಮಾ, ತಾಯಿ ಪೂರ್ಣಿಮಾ ಶರ್ಮಾ. ತಂದೆ ಸಾರಿಗೆ ಸಂಸ್ಥೆಯ ಉಗ್ರಾಣವನ್ನ ನೋಡ್ಕೊಳ್ತಿದ್ರು. ಅವರಿಗೆ ಬರ್ತಿದ್ದ ಅಲ್ಪ ಹಣದಲ್ಲೇ ಮನೆ ಸಾಕಬೇಕಿತ್ತು. ಗುರುನಾಥ್ ಮತ್ತು ಪೂರ್ಣಿಮಾಗೆ ಮತ್ತೊಂದು ಮಗುವಾದಾಗ ಮೂರನೇ ವ್ಯಕ್ತಿಗೆ ಆ ಮನೆಯಲ್ಲಿ ಉಳಿದುಕೊಳ್ಳಲು ಜಾಗವೇ ಸಾಲಲಿಲ್ಲ. ಅದೊಂದು ಚಿಕ್ಕ ಕೋಣೆಯಂತಿದ್ದ ಮನೆಯಾಗಿತ್ತು. ಹಾಗಾಗಿ ರೋಹಿತ್ನನ್ನು ಮುಂಬೈನ ಬೋರಿವಲಿಯಲ್ಲಿ ವಾಸವಿದ್ದ ಅಜ್ಜಿ ಮನೆಯಲ್ಲಿ ಬಿಟ್ಟರು ತಂದೆ ತಾಯಿ. ತಮ್ಮನಿಗಾಗಿ ರೋಹಿತ್ ಹುಟ್ಟಿದ ಮನೆಯನ್ನೇ ತೊರೆಯಬೇಕಾಯ್ತು. ಬಾಲ್ಯದಿಂದಲೇ ರೋಹಿತ್ಗೆ ಕ್ರಿಕೆಟ್ ಅಂದ್ರೆ ಪ್ರಾಣ. ಮುಂಬೈಗೆ ಬಂದ್ಮೇಲೆ ಗಲ್ಲಿ ಗಲ್ಲಿಗಳಲ್ಲಿ ಕ್ರಿಕೆಟ್ ಕಂಡಿದ್ರು. ಹಾಗಾಗಿ ಶಾಲಾ ದಿನಗಳಲ್ಲೇ ಕ್ರಿಕೆಟ್ ಬಗ್ಗೆ ಒಲವು ಬೆಳೆಸಿಕೊಂಡ್ರು. ಈತನೊಳಗೆ ಕ್ರೀಡಾ ಆಸಕ್ತಿ ಕಂಡ ಚಿಕ್ಕಪ್ಪ ತಮಗೂ ಕಷ್ಟವಿದ್ರೂ ರೋಹಿತ್ನನ್ನು ಕ್ರಿಕೆಟ್ ತರಬೇತಿ ಕೊಡಿಸಲು ಮುಂದಾದ್ರು. ಆದ್ರೆ ತರಬೇತಿ ಕೊಡಿಸಲು ಹಣ ಸಾಲ್ತಿಲ್ಲ ಎನ್ನುವ ಒದ್ದಾಟವೂ ಅವರಲ್ಲಿತ್ತು. ಇದೇ ಸಮಯದಲ್ಲಿ ಸಿಕ್ಕಿದ್ದು ಕೋಚ್ ದಿನೇಶ್ ಲಾಡ್. ಈ ಹುಡುಗನೊಳಗಿನ ಪ್ರತಿಭೆ ಕಂಡು ತಾವು ಕೋಚ್ ಮಾಡ್ತಿದ್ದ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ಸೇರಿಕೊಳ್ಳುವಂತೆ ರೋಹಿತ್ಗೆ ಸಲಹೆ ನೀಡಿದ್ರು. ಅದು ದುಬಾರಿ ಸ್ಕೂಲ್ ಆಗಿದ್ರಿಂದ ಫೀಸ್ ಕಟ್ಟಲು ತಮ್ಮಲ್ಲಿ ಹಣವಿಲ್ಲ ಅಂದಿದ್ರು ರೋಹಿತ್. ಹೇಗಾದ್ರೂ ಮಾಡಿ ಈ ಹುಡುಗನಿಗೆ ಒಳ್ಳೆಯ ತರಬೇತಿ ಸಿಕ್ಕರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬಹುದು ಎಂದು ಕನಸು ಕಂಡಿದ್ದ ಕೋಚ್ ಲಾಡ್ ಉಚಿತವಾಗಿ ಆ ಶಾಲೆಯಲ್ಲಿ ಶಿಕ್ಷಣ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ದುಬಾರಿ ಶಾಲೆಯಲ್ಲಿ ಕಲಿಯಲು ಮತ್ತು ಕ್ರಿಕೆಟ್ ತರಬೇತಿ ಪಡೆಯಲು ಉಚಿತವಾಗಿ ಅವಕಾಶವೇನೋ ಸಿಕ್ತು. ಕ್ರಿಕೆಟ್ ಕಿಟ್ ಕೊಳ್ಳಲು ಏನ್ ಮಾಡೋದು? ಅದಕ್ಕೆ ಉಪಾಯ ಮಾಡಿದ್ರು ರೋಹಿತ್. ದಿನವೂ ಬೆಳಗ್ಗೆ ಎದ್ದು ಮನೆ ಮನೆಗೆ ಹಾಲಿನ ಪ್ಯಾಕೆಟ್ ಹಾಕ್ತಿದ್ರು. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಹಣ ಸಂಪಾದಿಸಿ ಕ್ರಿಕೆಟ್ ಕಿಟ್ ಕೊಂಡಿದ್ರು. ಕೋಚ್ ದಿನೇಶ್ ಲಾಡ್ ಗರಡಿಯಲ್ಲಿ ಸಖತ್ ತಯಾರಿಯಾದ್ರು. ನಂತರದ ದಿನಗಳಲ್ಲಿ ಹಲವಾರು ಫೇಲಿಯರ್ಸ್ ಕಂಡ್ರೂ ಅವರ ಗುರಿ ಮಾತ್ರ ಗೆಲುವಿನ ಕಡೆಯೇ ಇರ್ತಿತ್ತು. 2011 ವಿಶ್ವಕಪ್ ತಂಡದಿಂದ ಹೊರಗುಳಿದಿದ್ದ ಈ ರೋಹಿತ್ ಶರ್ಮಾ ಈಗ ಅದೇ ತಂಡದ ನಾಯಕನಾಗಿ ಮತ್ತೊಂದು ವಿಶ್ವಕಪ್ ಗೆಲ್ಲುವ ಕನಸು ಕಂಡಿದ್ದಾರೆ. ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ, ಬಡತನದಲ್ಲಿ ಸಾಯೋದು ಮಹಾ ತಪ್ಪು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.